ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಬೆಂಗಳೂರಿನ ಗಾಳಿಯಲ್ಲಿ ಆಗಾಗಲೇ ಕಂದಕದ ವಾಸನೆ ಬೆರೆಯುತ್ತಲೇ ಇರುತ್ತೆ. ಮಾತ್ರವಲ್ಲ, ರಾಜಧಾನಿಯ ನೆಲ ರಕ್ತ ಹೀರಿಕೊಳ್ತಾನೆ ಇರುತ್ತೆ. ವಾಟ್ಸ್ ದ ಮ್ಯಾಟರ್ ಅಂತೀರಾ? ರಾಜಧಾನಿಯಲ್ಲಿ ಮತ್ತೆ ಗುಂಡಿನ ಮೊರೆತ, ಪೊಲೀಸರ ಪರಾಕ್ರಮ, ಪಾತಕಿಯ ಕಾಲು ಪಂಚರ್. 17/6/2019 ಮಧ್ಯರಾತ್ರಿ 12 ಗಂಟೆ. ಅವತ್ತು ಮಲ್ಲೇಶ್ವರ ಮೈಮುರಿದು ಮಗ್ಗಲು ಬದಲಾಯಿಸಿ ಮಲಗಲು ಅಣಿಯಾಗಿತ್ತು. ಅಂತಹ ಸಂದರ್ಭದಲ್ಲೇ ಪಾತಕಿಗಳು ಪ್ರತ್ಯಕ್ಷವಾದರು. ನೋಡ ನೋಡುತ್ತಿದ್ದಂತೆಯೇ ನಡೆಯಿತು ಭೀಕರ ಕಗ್ಗೊಲೆ. ರಕ್ತದ ಮಡುವಿನಲ್ಲಿ ಬಿದ್ದು ಸತ್ತವನು ಗಣೇಶ್. ಸಾವಿನ ರಣ ಕೇಕೆ ಹಾಕಿದ್ದು ಲಗ್ಗೇರಿ ಸೀನಾ ಮತ್ತು ಸಹಚರರು. ನಿಜಕ್ಕೂ ನಡೆದದ್ದೇನು? ಅಂದು ಜೂನ್ 17 ರಾತ್ರಿ ಲಗ್ಗೇರಿ ಸೀನಾ ಆ್ಯಂಡ್ ಗ್ಯಾಂಗ್ ತಮ್ಮ ದುಷ್ಮನ್ಗಳನ್ನು ಹುಡುಕುತ್ತಾ ಮಲ್ಲೇಶ್ವರದ ರಸ್ತೆಗಳಲ್ಲಿ ಅಲೆಯುತ್ತಿದ್ದರು. ಆದರೆ ಆಕಸ್ಮಿಕವಾಗಿ ಸಿಕ್ಕವನು ಅಮಾಯಕ ಗಣೇಶ್. ಜಸ್ಟ್ ಮಾತಿಗೆ ಮಾತು ಬೆಳೆದು ಗಣೇಶನ ಮೇಲೆ ಮುಗಿಬಿದ್ದ ಸೀನಾ ಆ್ಯಂಡ್ ಗ್ಯಾಂಗ್ ಅವನ ಕತ್ತನ್ನೇ ಸೀಳಿತು. ಗಣೇಶ್ ವಾಸ್ ಸ್ಪಾಟ್ ಔಟ್. ಸರ್, ನಮ್ಮದು ಒಂದು ಶಾಪ್ ಇದೆ, ಕಾಂಡಿಮೆಂಟ್ ಶಾಪು. ಸೊ ಅಂಗಡಿ ಮುಚ್ಕೊಂಡು ನಾವು ಆಚೆಗಡೆ ಬಂದು ನಿಂತಿದ್ದಾಗ ಯಾರೋ 3 ಬಂದು ಹೊಡೆದ್ಬಿಟ್ಟು ಓಡೋ ಓಡೋ ಅಂತ ಹೇಳಿ ಹೊಡೆದು ಹೋದರು. ಆಮೇಲೆ ನಾವು ಅಂಗಡಿ ಆಮೇಲೆ ಮನೆಗೆ ಹೋಗಿ ಹಾಸ್ಪಿಟ್ಲಿಗೆ ಹೋದೆ ಸರ್. 3 ವಾರಗಳ ನಂತರ ಅಂದಿನ ಅಂತಹ ಭಯಾನಕ ಭೂಗತ ಜಗತ್ತನ್ನೇ ನೆಲಸಮ ಮಾಡಿದ ನಮ್ಮ ಬೆಂಗಳೂರಿನ ಪೊಲೀಸರಿಗೆ ಇಂದಿನ ತಲೆಮಾರಿನ ರೌಡಿಗಳು ಅದ್ಯಾವ ಲೆಕ್ಕ. 4/7/2019 ಇಂದು ಮಧ್ಯಾಹ್ನ 2 ಗಂಟೆಗೆ ಪೀಣ್ಯ ಸರಹದ್ದಿನ ಗಂಗೊನ್ನಹಳ್ಳಿಯ ಮುಖ್ಯ ರಸ್ತೆಯ ತಿಪ್ಪೇನಹಳ್ಳಿಯ ಬಳಿ ಲಗ್ಗೇರಿಸಿನ ಅಡಗಿ ಕುಳಿತಿರುವ ಮಾಹಿತಿ ಪಡೆದ ಮಲ್ಲೇಶ್ವರದ ಇನ್ಸ್ಪೆಕ್ಟರ್ ಪ್ರಸಾದ್ ಮತ್ತು ಅವರ ತಂಡ ಶರವೇಗದಲ್ಲಿ ಸಾಗಿ ಸೀನಾನನ್ನು ಸುತ್ತುವರೆದಿತ್ತು. ಆದರೆ ಸೀನಾ ಹೆಡ್ ಕಾನ್ಸ್ಟೇಬಲ್ರವರ ಮೇಲೆ ಹಲ್ಲೆ ಮಾಡಿದ. ಇನ್ನು ಸುಮ್ಮನಿದ್ದರಾಗದು ಅಂತ ಆ ಕ್ಷಣವೇ ನಿರ್ಧರಿಸಿದ ಇನ್ಸ್ಪೆಕ್ಟರ್ ಪ್ರಸಾದ್ ತಮ್ಮ ಟಿಗರ್ ಅದುಮಿದರು. ಜಸ್ಟ್ ಎ ಮಿನಿಟ್, ಸಿಡಿದ ಗುಂಡು ಸೀನನ ಕಾಲನ್ನು ಸೀಳಿತು. ಪ್ರಿಯ ವೀಕ್ಷಕರೇ, ಪ್ರತಿ ಕ್ರೈಂ ಪ್ರಕರಣ ಸಮಾಜಕ್ಕೆ ಒಂದು ಪಾಠ. ಕ್ರೈಂ ಲೋಕಕ್ಕೆ ಬಿದ್ದ ಹುಡುಗರು ಬುದ್ಧಿ ಕಲಿಯಲೇಬೇಕು. ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡಲು ಹೊರಟರೆ ಅದಕ್ಕೆ ತಕ್ಕ ಶಾಸ್ತಿ ಆಗೇ ಆಗುತ್ತೆ. ಚಾರ್ಜ್ಶೀಟ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಇವತ್ತಿನ ವಿಚಾರ ಹೇಳಕ್ಕೆ ಮುಂಚೆ ನಂದೊಂದು ಮನವಿ. ಹದಿಹರೆಯದ ಯುವಕರು ತಮ್ಮ ಬಿಸಿರಕ್ತದ ಒಂದು ಆವೇಶದಲ್ಲಿ ಹಾಳಾದ ವಿಷವರ್ತುಲ ಅನ್ನೋ ಅಂತಹ ರೌಡಿಸಮ್ ಹಿಡಿದು ತಮ್ಮ ಜೀವನನೇ ಹಾಳು ಮಾಡ್ಕೋತಾರೆ. ತಾವಾಗ ತಮ್ಮ ಬದುಕನ್ನು ಹಾಳು ಮಾಡ್ಕೋತಾರೆ. ಅವ್ರ ಬದುಕು ಅವ್ರಿಗಾಗೂ ಅಲ್ಲ, ಅವ್ರ ಮನೆಯವ್ರಿಗೂ ಅಲ್ಲ, ಅಣ್ಣ ತಂದಿರಲ್ಲ, ಅಕ್ಕ ತಂಗಿರಲ್ಲ. ಅನ್ಯಾಯವಾಗಿ ಒಂದ ಬೀದಿ ಬದಿ ಹೆಣವಾಗ್ತಾರೆ, ಇಲ್ಲ ಜೈಲು ಕೊಡ್ತಾರೆ. ಆ ಕಾರಣಕ್ಕೆ ಈ ಒಂದು ಕಥೆನ ನೀವು ನೋಡಿ. ಇಲ್ಲಿ ನಡೆಯೋ ಸರಣಿ ಕೊಲೆಗಳು ಅವ್ರ್ಯಾರೂ ಸಹ ನಾವು ರೌಡಿಯಾಗಿ ಸಾಯ್ಬೇಕು, ಬೀದಿ ಹೆಣಾಗಬೇಕು ಅಂತ ಅಂದ್ಕೊಂಡು ಹುಟ್ಟಿದವರು ಸಮಯ ಸಂದರ್ಭ. ಸೊ ಒನ್ಸ್ ಅಗೇನ್ ವೆಲ್ಕಮ್ ಟು ಚಾರ್ಜ್ ಶೀಟ್. ಸೊ ಲಗ್ಗೇರಿ ಸೀನನ ಶೂಟೌಟ್ ಪ್ರಕರಣ ನೀವೇ ನೋಡಿ. ಆದರೆ ಇಲ್ಲಿ ಒಂದು ಪಾಯಿಂಟ್, ಈ ಲಗ್ಗೇರಿ ಸೀನ ಗಣೇಶ ಅನ್ನೋ ಹುಡುಗನ್ನ ಯಾಕೆ ಕೊಂದ? ಲಗ್ಗೇರಿ ಸೀನಿಗೂ ಗಣೇಶನಿಗೂ ವೈರತ್ವ ಆಯ್ತ? ನೋ ಚಾನ್ಸ್. ನಿಜ ಹೇಳಬೇಕಂದ್ರೆ ಅವತ್ತು ಲಗ್ಗೇರಿ ಸೀನ ಮಲ್ಲೇಶ್ವರನ ಹುಡ್ಕೊಂಡು ಬಂದಿದ್ದು ಊಸಾ ಅನ್ನೋ. ಊಸಾ ಮತ್ತು ಲಗ್ಗೇರಿ ಸೀನ ಇಬ್ಬರು ಆತ್ಮೀಯರಾಗೇ ಇದ್ರು. ಮತ್ತು ಅವ್ರ ನಡುವೆ ಅಂತ ದೇಶದ ವೈರತ್ವ ಕೂಡ ಇರಲಿಲ್ಲ. ಆದರೆ ಇತ್ತೀಚೆಗೆ ಯಾವಾಗ ಸೂಸನ್ಗೆ ಮದುವೆ ಆಯಿತೋ ಆ ನಂತರ ಇದೇ ಲಗ್ಗೇರಿ ಸೀನ ಅವನ ಮೇಲೆ ಒಂದು ವೈಷಮ್ಯ ನಡೆಸ್ಕೊಂಡು ಅದು ಅವರಿಬ್ಬರ ನಡುವಿನ ಕಾರಣ. ಇಷ್ಟಾಗಿ ಗಣೇಶನ ಕೊಂದಲ್ಲ, ಗಣೇಶನಿಗೂ ಸೀನಿಗೂ ಸಂಬಂಧನೇ ಇಲ್ವ? ಒಂದೇ ಒಂದು ಸಣ್ಣ ಕಾರಣ ಅಂದರೆ ಯಾವ ಸೂಸಿನ ಜೊತೆ ಗಣೇಶ ಇತ್ತ.
ಅಂದರೆ ಅವ್ನು ಮದುವೆಗೆ ಹೋಗಿದ್ದ, ಅವನ ಜೊತೆ ಗುರುತಿಸ್ಕೊಂಡಿದ್ದ ಅಷ್ಟೇ. ಇಷ್ಟೇ ಕಾರಣಕ್ಕೆ ಶ್ರೀಕಂಠ ಸಿಕ್ಕಲಿಲ್ಲ ಅಂತ ಕಣ್ಣಿಗೆ ಕಂಡ. ಆಕಸ್ಮಿಕವಾಗಿ ಅವತ್ತು ಆ ರಸ್ತೆ ಮಲೇಶ್ವರಂ ಏಟ್ ಕ್ರಾಸ್ ಚಂದ್ರಸ್ಕೊಂಡೆ ಡೌನಿಗೆ ಬಂದ, ಗಣೇಶನ್ನ ಅನ್ಯಾಯವಾಗಿ ಅಮಾನುಷವಾಗಿ ಕೊಂದ. ವಿನಾಕಾರಣ ಅಮಾಯಕ ಗಣೇಶ, ಆ ಗಣೇಶ ರೌಡಿ ಸಹ ಅಲ್ಲ, ಅನ್ಯಾಯವಾಗಿ ಬೀದಿ ಆಡವಾಗ್ತದೆ. ಇದೇ ರೌಡಿಸಮ್ನ ದುರಂತ ಕಥೆ. ಊಸ ಮತ್ತು ಲಗ್ಗೆರಸಿನ ಜೊತೆಗಿದ್ದವರು ಇವ್ರ ವಿಚಾರವನ್ನು ಕೆದಕೊಟ್ರೆ ಅಲ್ಲಿ ಕರಿಯ ಅನ್ನೋ ರೌಡಿಯ ಮರ್ಡರ್ ಕೇಸ್ ಫೈಲ್ ಓಪನ್ ಆಗ್ತದೆ. ಆ ಕೇಸ್ ಫೈಲ್ನ ಸ್ಟಡಿ ಮಾಡೋಕ್ಕೆ ಹೋದರೆ ಅಲ್ಲಿ ಸಿಗೋದೇ ಮುಖ್ಯ ಚಾಪ್ಟರ್ ಅವನು. ಅವನು ಯಾರು ಗೊತ್ತಾ? ಅವನೇ. ನಟರಾಜ ಅಲಿಯಾಸ್ ಕುಳ್ಳ ನಟರಾಜ. ಯಾರೀ ನಟರಾಜ ಅಲಿಯಾಸ್ ಕುಳ್ಳ ನಟರಾಜ ಅನ್ನೋ ಚಾಪ್ಟರ್ ತೆಗೆದ್ರೆ ಆ ಚಾಪ್ಟರ್ನಲ್ಲಿ ಪ್ರತಿ ಪುಟದಲ್ಲೂ ರಕ್ತ ಸಿಕ್ತ ಕಲೆಗಳು. ಯಾರೀ ಇವನು ನಟರಾಜ, ಹೂ ಇಸ್ ದಿಸ್ ಕುಳ್ಳ ನಟರಾಜ ಅನ್ನೋ ವಿಚಾರಕ್ಕೆ ಬರೋದಂದರೆ, ಕುಳ್ಳ ನಟರಾಜ ಗೌರಿಬಿದ್ನೂರು, ಅವನು ಬೆಂಗಳೂರಿನ ಆರ್ ಟಿ ನಗರದ ಅವ್ರ ಅಣ್ಣನ ಮೇಲೆ ವಾಸವಾಗಿದ್ದ. ಆದರೆ ಇಲ್ಲಿ ಈ ಫೀಲ್ಡಲ್ಲಿ ಅವನ ಊರು ಅವನ ವಾಸ ಯಾವುದು ಲೆಕ್ಕಕ್ಕೆ ಬರೋಲ್ಲ. ಮುಖ್ಯವಾಗಿ ಅವನು ಯಾವ್ಯಾವ ಏರಿಯಲ್ಲಿ ಅಡ್ಡ ಆಗ್ತಾನೆ, ಯಾವ್ಯಾವ ಏರಿಯಲ್ಲಿ ಹವಾ ಇಟ್ಕೊಂಡವನು ಅನ್ನೋದೇ ಪ್ರಮುಖವಾಗುತ್ತೆ ಈ ಅಂಡರ್ ವರ್ಲ್ಡ್. ಸೊ ನಟರಾಜ ಅಲಿಯಾಸ್ ಕುಳ್ಳ ನಟರಾಜ, ಪೈಪ್ ಲೈನ್, ಅಂಜನಪ್ಪ ಬ್ಲ್ಯಾಕ್, ಹುಲ್ಚತ್ರ ಪೈಪ್ ಲೈನ್, ಅಂಜನಪ್ಪ ಗಾರ್ಡನ್, ಹುಲ್ಚತ್ರ, ಶೇಷಾದ್ರಿಪುರ, ವೈಯಾಲಿ ಕಾವಲ್, ಹೊರಡ್ ರಾಮ್ಪುರ, ಹೀಗೆ ಸುತ್ತಮುತ್ತ ಏರಿಯಾ ಅಂದರೆ ಮಲ್ಲೇಶ್ವರನ ಎಲ್ಲ ಆಜುಬಾಜು ಏರಿಯಾದಲ್ಲಿ ಇವನು ತನ್ನ ರೌಡಿಸಮ್ ಚಟುವಟಿಕೆ ಮತ್ತು ಬಡ್ಡಿ ದಂಧೆ ವ್ಯವಹಾರ ಇಟ್ಕೊಂಡಿದ್ದ. ಹಾಗೆ ಇರಬೇಕಾದ್ರೆ ಅಂದಿನ ಸಂದರ್ಭಗಳಲ್ಲಿ ಈ ಪೈಪ್ ಲೈನ್ ಹುಡುಗರು ಅಂಜನಪ್ಪ ಬ್ಯಾಕ್ ಹುಡುಗರು ಆಗ್ತಾ ಇರ್ತಾರೆ, ಅವರಲ್ಲೇ ಒಬ್ಬರ ಕಡೆಯೊಬ್ಬರು ಆಗ್ತಾ ಇರುವಂಥ ಪರಿಸ್ಥಿತಿ. ಅಂತಹ ಸಂದರ್ಭದಲ್ಲಿ ಆ ಭೀಕರ ಕೊಲೆ ನಡೀತು. ಅಂಜನಪ್ಪ ಗಾರ್ಡನ್ನಲ್ಲಿ ಕಾಲೂರು ನಿಂತ ರೌಡಿ ಅಂದರೆ ಶೇಖರ್ ಅಲಿಯಾಸ್ ಶೇಖಿ. ಇಂಥ ಶೇಖಿ ವಿರುದ್ಧ ವೈರತ್ವ ಬೆಳೆಸ್ಕೊಂಡಿದ್ದ ಕುಳ್ಳ ನಟರಾಜ ಅದೊಮ್ಮೆ ಅದೇ ಏರಿಯಾ ನುಗ್ಗಿ ಕೊಚ್ಚಿ ಕೊಂದ. ಮಾತ್ರ ಅಲ್ಲ, ಸೆಲ್ಲಮ್ ಅನ್ನೋ ಹುಡುಗನಿಗೂ ಹೊಡೆದಾಕಿದ್ದ. ಇದಾದ ನಂತರ ಕುಳ್ಳ ನಟರಾಜನ ವಿರುದ್ಧ ಅವನ ಶತ್ರು ಪಡೆ ಮಚ್ಚು ಮಸಿತಾ ಇತ್ತು. ಆದರೆ ಆ ಸಂಚು ಕುಳ್ಳ ನಟರಾಜನಿಗೆ ಆ ಸಂದರ್ಭದಲ್ಲಿ ಗೊತ್ತಿರಲಿಲ್ಲ. ಈ ಶೇಖಿ ಕೊಲೆಯ ಕೇಸ್ ನಂತರ ಕುಳ್ಳ ನಟರಾಜ ಜೈಲ್ ಸೇರ್ತಾನೆ. ಜೈಲಲ್ಲಿ ಒಂದು ಆಶ್ಚರ್ಯಕರವಾದ ಘಟನೆ ನಡೆಯಿತು. ಒಂದು ಬೆಳ್ಳನೆಯ ಆಕೃತಿ ಕುಳ್ಳ ನಟರಾಜನ ನೋಡುತ್ತೆ. ಕುಳ್ಳ ನಟರಾಜ ಆ ಆಕೃತಿನ ನೋಡಿ ಮೆಲ್ಲನೆ ಆ ಆಕೃತಿ ಬಳಿ ಹೋಗಿ ನಮಸ್ಕಾರ ಗುರು ಅಂತಾರೆ. ಆ ಆಕೃತಿ ಯಾರ್ದು ಗೊತ್ತಾ? ಯಾರು ಗೊತ್ತಾ? ಅದು ನೀವೇ ನೋಡಿ. ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ.